ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಒಂದು ವೇಳೆ ಆ ರೀತಿ ಪಿಪಿಗಳನ್ನ ಬದಲಾವಣೆ ಮಾಡುವಂತ ಪರಿಸ್ಥಿತಿ ಬಂದರೂ ಕೂಡ ಅದಕ್ಕೇನಾದ್ರೂ ಒಂದು ರೀಸನಿಂಗ್ ಇರುತ್ತೆ, ಇಲ್ಲದೆ ಮಾಡೋದಿಲ್ಲ. ದರ್ಶನ್ ಅವರ ಮಾಜಿ ಮ್ಯಾನೇಜರ್ ಮಲ್ಲಿಕಾರ್ಜುನ್ ಅವರ ನಿಗೂಢ ನಾಪತ್ತೆ, ಒಂದೂವರೆ ವರ್ಷದಿಂದ ನಿಗೂಢವಾಗಿ ನಾಪತ್ತೆ ಆಗಿದ್ದಾರೆ ಅಂತ ಸಾರ್ವಜನಿಕ ಚರ್ಚೆ ಆಗ್ತಾ ಇದೆ ಸರ್. ಗೃಹ ಇಲಾಖೆಗೆ ಏನ್ ಮಾಹಿತಿ ಇದೆ ಗೊತ್ತಿಲ್ಲ ನನಗೆ. ಅದನ್ನ ಈಗ ಹೊಸದಾಗಿ ಬಂದಿದೆ ಆ ವಿಚಾರ, ಅದನ್ನ ಪರಿಶೀಲನೆ ಮಾಡ್ತಾರೆ. ಒಂದು ವೇಳೆ ಅದಕ್ಕೇನಾದ್ರೂ ಕೂಡ ತನಿಖೆ ಮಾಡಬೇಕು ಅಂತ ಏನಾದ್ರೂ ಕೂಡ ಅನಿಸಿದ್ರೆ ಎಸ್ಐಟಿನವರು ತೀರ್ಮಾನ ಮಾಡ್ತಾರೆ. ಒಂದು ವೇಳೆ ಸರ್ಕಾರದ ಪರ್ಮಿಷನ್ ಬೇಕು ಅಂದ್ರೆ ನಾವು ಕೊಡ್ತೇವೆ. ಗೊತ್ತಾಯ್ತು ನನಗೆ ನೀವು ಹೇಳಿದ್ದು, ಬಟ್ ನಮಗೆ ಅದಕ್ಕೆ ಈ ಕೇಸಿಗೂ ಸಂಬಂಧ ಇದ್ರೆ ಎಸ್ಐಟಿ ನೋಡ್ಕೊಳ್ಳುತ್ತೆ. ಒಂದು ವೇಳೆ ದರ್ಶನ್ ಅವ್ರ ಬಗ್ಗೆ ಫರ್ದರ್ ಇನ್ವೆಸ್ಟಿಗೇಷನ್ಸ್ ಮಾಡಬೇಕು ಅಂದ್ರೆ ಅವರು ನಮಗೆ ಸರ್ಕಾರ ಕೇಳ್ತಾರೆ. ಕೇಳಿದಾಗ ನಾವು ಅದೇನು ಅವರು ಯಾವ ಕಾರಣ ಕೊಟ್ಟಿರ್ತಾರೆ ಅದೆಲ್ಲ ನೋಡಿಕೊಂಡು ತೀರ್ಮಾನ ಮಾಡ್ತೀವಿ. ಸ್ವಾಭಾವಿಕವಾಗಿ ಇಂಥ ಸಂದರ್ಭದಲ್ಲಿ ಆ ಕಾರಣ ಅವೆಲ್ಲ ಮನಸ್ಸಿಗೆ ಬರೋದು ಸ್ವಾಭಾವಿಕ. ಅದನ್ನ ಪೊಲೀಸ್ನವರು ಯಾವ ರೀತಿ ತಗೊಳ್ತಾರೆ ನೋಡಬೇಕು. ಒಂದು ವೇಳೆ ಇನ್ವೆಸ್ಟಿಗೇಷನ್ ಅದನ್ನು ಇದರ ಜೊತೆಯಲ್ಲೇ ಮಾಡಬೇಕು ಅನ್ನೋದಿದ್ರೆ ರೀಓಪನ್ ಮಾಡಬೇಕಾಗುತ್ತೆ. ಅದನ್ನ ಅವರು ನಮಗೆ ಕೇಳ್ತಾರೆ, ಸರ್ಕಾರಕ್ಕೆ ಕೇಳ್ತಾರೆ, ಅವಾಗ ನಾವು ಅವರಿಗೆ ಪರ್ಮಿಷನ್ ಕೊಡ್ತೀವಿ. ಒಂದು ವೇಳೆ ಆ ರೀತಿ ಪಿಪಿಗಳನ್ನ ಬದಲಾವಣೆ ಮಾಡುವಂತ ಪರಿಸ್ಥಿತಿ ಬಂದರೂ ಕೂಡ ಅದಕ್ಕೇನಾದ್ರೂ ಒಂದು ರೀಸನಿಂಗ್ ಇರುತ್ತೆ, ಇಲ್ಲದೆ ಮಾಡೋದಿಲ್ಲ. ದರ್ಶನ್ ಅವರ ಮಾಜಿ ಮ್ಯಾನೇಜರ್ ಮಲ್ಲಿಕಾರ್ಜುನ್ ಅವರ ನಿಗೂಢ ನಾಪತ್ತೆ, ಒಂದೂವರೆ ವರ್ಷದಿಂದ ನಿಗೂಢವಾಗಿ ನಾಪತ್ತೆ ಆಗಿದ್ದಾರೆ ಅಂತ ಸಾರ್ವಜನಿಕ ಚರ್ಚೆ ಆಗ್ತಾ ಇದೆ ಸರ್. ಗೃಹ ಇಲಾಖೆಗೆ ಏನ್ ಮಾಹಿತಿ ಇದೆ ಗೊತ್ತಿಲ್ಲ ನನಗೆ. ಅದನ್ನ ಈಗ ಹೊಸದಾಗಿ ಬಂದಿದೆ ಆ ವಿಚಾರ, ಅದನ್ನ ಪರಿಶೀಲನೆ ಮಾಡ್ತಾರೆ. ಒಂದು ವೇಳೆ ಅದಕ್ಕೇನಾದ್ರೂ ಕೂಡ ತನಿಖೆ ಮಾಡಬೇಕು ಅಂತ ಏನಾದ್ರೂ ಕೂಡ ಅನಿಸಿದ್ರೆ ಎಸ್ಐಟಿನವರು ತೀರ್ಮಾನ ಮಾಡ್ತಾರೆ. ಒಂದು ವೇಳೆ ಸರ್ಕಾರದ ಪರ್ಮಿಷನ್ ಬೇಕು ಅಂದ್ರೆ ನಾವು ಕೊಡ್ತೇವೆ. ಗೊತ್ತಾಯ್ತು ನನಗೆ ನೀವು ಹೇಳಿದ್ದು, ಬಟ್ ನಮಗೆ ಅದಕ್ಕೆ ಈ ಕೇಸಿಗೂ ಸಂಬಂಧ ಇದ್ರೆ ಎಸ್ಐಟಿ ನೋಡ್ಕೊಳ್ಳುತ್ತೆ. ಒಂದು ವೇಳೆ ದರ್ಶನ್ ಅವ್ರ ಬಗ್ಗೆ ಫರ್ದರ್ ಇನ್ವೆಸ್ಟಿಗೇಷನ್ಸ್ ಮಾಡಬೇಕು ಅಂದ್ರೆ ಅವರು ನಮಗೆ ಸರ್ಕಾರ ಕೇಳ್ತಾರೆ. ಕೇಳಿದಾಗ ನಾವು ಅದೇನು ಅವರು ಯಾವ ಕಾರಣ ಕೊಟ್ಟಿರ್ತಾರೆ ಅದೆಲ್ಲ ನೋಡಿಕೊಂಡು ತೀರ್ಮಾನ ಮಾಡ್ತೀವಿ. ಸ್ವಾಭಾವಿಕವಾಗಿ ಇಂಥ ಸಂದರ್ಭದಲ್ಲಿ ಆ ಕಾರಣ ಅವೆಲ್ಲ ಮನಸ್ಸಿಗೆ ಬರೋದು ಸ್ವಾಭಾವಿಕ. ಅದನ್ನ ಪೊಲೀಸ್ನವರು ಯಾವ ರೀತಿ ತಗೊಳ್ತಾರೆ ನೋಡಬೇಕು. ಒಂದು ವೇಳೆ ಇನ್ವೆಸ್ಟಿಗೇಷನ್ ಅದನ್ನು ಇದರ ಜೊತೆಯಲ್ಲೇ ಮಾಡಬೇಕು ಅನ್ನೋದಿದ್ರೆ ರೀಓಪನ್ ಮಾಡಬೇಕಾಗುತ್ತೆ. ಅದನ್ನ ಅವರು ನಮಗೆ ಕೇಳ್ತಾರೆ, ಸರ್ಕಾರಕ್ಕೆ ಕೇಳ್ತಾರೆ, ಅವಾಗ ನಾವು ಅವರಿಗೆ ಪರ್ಮಿಷನ್ ಕೊಡ್ತೀವಿ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.